ಥ್ಯಾಂಕ್ ಯು, ಅದು ತುಂಬಾ ಶರ್ಮಿಲಾ ಅಲ್ಲಿ ಎಲ್ಲ ಕಲ್ಸ್ಬಿಟ್ಟು ಇವರಲ್ಲಿ ಓದೇ ತಿಳಿದವ್ರಿಗೆ ಗೊತ್ತು. ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಈ ಸಿನಿಮಾ ಫಸ್ಟ್ ಟೈಮ್ ಜನಾರ್ದನ್ ಸರ್ ನಂಗೆ ಫೋನ್ ಮಾಡಿ ಈ ಸಿನಿಮಾ ಬಗ್ಗೆ ಹೇಳಿದ್ರು, ಅಂಡ್ ಸ್ಮಾಲ್ ಪಾತ್ರ ಬಗ್ಗೆ ಈ ಒಂದು ಚಿಸ್ ಕೊಟ್ಟಿದ್ರು ಫೋನಲ್ಲಿ. ಅದಾದ್ಮೇಲೆ ಅವ್ರಿಗೆ ಮೀಟ್ ಮಾಡಿ ಫುಲ್ ನರೇಷನ್ ಕೊಟ್ಟರು. ಅಂಡ್ ಆನೆಸ್ಟ್ಲಿ ನನಗೆ ತುಂಬ ಐ ವಾಸ್ ವೆರಿ ಸ್ಕೇರ್ಡ್ ಈ ಪಾತ್ರ ಮಾಡ್ಬೇಕಂತ, ಯಾಕಂದ್ರೆ ಬಿಕಾಸ್ ಐ ಥಿಂಕ್ ನಾಲ್ಕೈದು ಸೀನ್ಸ್ ಇದೆ ಈ ಸಿನಿಮಾದಲ್ಲಿ, ದಟ್ ಫುಲ್ ಆಕ್ಷನ್ ಸೀಕ್ವೆನ್ಸಸ್ ತುಂಬ ಇದೆ ಈ ಸಿನಿಮಾದಲ್ಲಿ. ಫಾರ್ ಮೀ ಆಲ್ವೇಸ್ ನಂಗೆ ಒಂದು ಚಾಲೆಂಜ್ ಇತ್ತು, ಮೈಂಡಲ್ಲಿ ಇತ್ತು ಒಂದು ಆ ಥರ ಒಂದು ಪಾತ್ರ ಸಿಗ್ಬೇಕಂತ, ಬಟ್ ಇಟ್ ಹ್ಯಾಸ್ ಟು ಬಿ ವಿತ್ ದ ರೈಟ್ ಟೀಮ್. ಸೊ ಆಬ್ವಿಯಸ್ಲಿ ನೋ ಬೆಟರ್ ದೆನ್ ನಮ್ಮ ಡೈರೆಕ್ಟರ್ ಜನಾರ್ದನ್ ಸರ್. ಆ್ಯಂಡ್ ಆಫ್ ಕೋರ್ಸ್ ಡಿ ಒ ಪಿಸ್ ಆರ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್, ಯಾಕಂದ್ರೆ ಈ ಥರ ಸೀನ್ಸ್ ಶೂಟ್ ಮಾಡ್ಬೇಕಂದ್ರೆ ಇಟ್ ಹ್ಯಾಸ್ ಟು ಲುಕ್ ಎಸ್ಥೆಟಿಕ್. ಅಂದ್ರೆ ಸುಮ್ಮನೆ ಒಂದು ಲೇಡಿ ಡೋನ್ ತರ ಬಂದು ಏನೋ ಗ್ರೂಪ್ ಎಲ್ಲ ಹಾಕಿ ಅದು ಚೆನ್ನಾಗಿ ಕಾಣಲ್ಲ ಅಂತ ನಾನೇ ಅವ್ರಿಗೆ ನಾನು ಅಡ್ವೈಸ್ ಮಾಡಿದೆ. ಸೊ ಲೆಟ್ ಮಿ ಟ್ರೈನ್ ಫಾರ್ ಇಟ್ ಅಂಡ್ ಲುಕ್ ಗುಡ್ ಇನ್ ದ ಫಿಲ್ಮ್. ಸೊ ಅದ್ವೈತ ಅಂಡ್ ಅಸ್ ವೆಲ್ ಎಸ್ ಶಾಕಿ ಸಾಗರ್ ಅವರು, ಐ ಥಿಂಕ್ ದೇ ಶಾಟ್ ಇಟ್ ವೆರಿ ಎಸ್ಥೆಟಿಕ್ಲಿ. ಅಂಡ್ ಆಫ್ ಕೋರ್ಸ್ ಈ ಸ್ಟೆಲಾರ್ ಮಲ್ಟಿ ಸ್ಟಾರ್ ಕಾಸ್ಟ್, ಐ ಮೀನ್ ಆಫ್ ಕೋರ್ಸ್ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ತುಂಬಾ ಟ್ಯಾಲೆಂಟ್ ಇದೆ, ದೇ ಆಲ್ ವೆರಿ ಟ್ಯಾಲೆಂಟೆಡ್ ಆಕ್ಟರ್ಸ್. ಬಟ್ ಅದ್ ಬಿಟ್ಟು ವಿ ಹ್ಯಾವ್ ಟು ಸಿ ಆರ್ ಸ್ಟಾರ್ ಕಾಸ್ಟ್ ಆಫ್ ದ ಪ್ರೊಡ್ಯೂಸರ್ಸ್, ಯಾಕಂದ್ರೆ ವಿ ಹ್ಯಾವ್ KRG ವಿಚ್ ಹ್ಯಾಸ್ ಕಾರ್ತಿಕ್ ಅರ್ನಬ್ ಫ್ರಮ್ TVF, ವಿಜಯ್ ಸುಬ್ರಹ್ಮಣ್ಯಂ ಹೂಸ್ ಕ್ರಿಯೇಟಿವ್ಲಿ ಸೋ ಇನ್ವಾಲ್ವ್ಡ್, ಅಂಡ್ ಅಂಡ್ ಯೋಗಿ ಎಸ್ ವೆಲ್. ಯೋಗಿ ಅವರು ಆಲ್ರೆಡಿ 20 ವರ್ಷ ಅಂತ ಗೊತ್ತು ಸಿನಿಮಾ ಇಂಡಸ್ಟ್ರಿಯಿಂದ, ಫ್ರಮ್ ವೇರ್ ವಿ ಹ್ಯಾವ್ ಸೀನ್ ಹಿಮ್ ಫ್ರಮ್ ಐ ಥಿಂಕ್ 2000 ಆರ್ ಸಮಥಿಂಗ್ ಲೈಕ್ ದಟ್. ಆಫ್ ಕೋರ್ಸ್ ದಿಗಂತ್ ಅವ್ರ ಜೊತೆ ನಾನು ಕೆಲಸ ಮಾಡಿ ತುಂಬಾ ಖುಷಿ ಆಯ್ತು. ದಿಸ್ ಇಸ್ ಆಲ್ಮೋಸ್ಟ್ ಮೈ ವಾಟ್ 6th ಫಿಲ್ಮ್, 6th ಫಿಲ್ಮ್ ಐ ಥಿಂಕ್, ಐ ಡೋಂಟ್ ನೋ 4th ಫಿಲ್ಮ್ ಐ ಥಿಂಕ್ ಆಲ್ಮೋಸ್ಟ್ 15 ವರ್ಷ ಅಂತ ಅವ್ರ ಜೊತೆ ಕೆಲಸ ಮಾಡ್ತಾರೆ. I think he's actually one of the best first time aur jothe kelsa maadi the new crop of the Kannada film industry. So Rijwagyu, she's very down to earth, and you know, she doesn't come with qualms on set. Tumba chanagidare, I really enjoyed working with her. Of course Anirudh Acharya ko nodidaga I was like, oh my god, such a good actor, and you know, innu cinema maadbeku, I would love to work with him. So settled, yeah, climax alli one scene there namibrilli, I think it was a very good scene. So yeah, Ravi Shankar aur jate, I think mood de cinema mari the. So again, it was really lovely working with you. Nagbhushan aur first time, but wonderful actor as well. Suleman sir, very nice working with you too. But I think overall ee cinema script tumbane complicated. I'm sorry, nan character hesru helthidini, sorry. ಸೊ ಸಾರಿ ದೇಶಪಾಂಡೆ ಸರ್, ಬಟ್ ಸಿನಿಮಾದಲ್ಲಿ ಅವ್ರ ಹೆಸರು ಸುಲೇಮಾನ್ ಅಂತ. ಸೊ ಐ ಥಿಂಕ್ ಐ ವೆರಿ ಲೈಕ್ ಇನ್ವಾಲ್ವ್ಡ್ ಈ ಪ್ರಾಜೆಕ್ಟ್ ಅಲ್ಲಿ. ನನ್ನ ಕ್ಯಾರೆಕ್ಟರ್ಸ್ ಅಲ್ಲಿ ನಿತ್ಯ ಹೂಸ್ ಯೋರ್ ಕ್ಯಾರೆಕ್ಟರ್, ಸೊ ಐ ಥಿಂಕ್ ಐ ವೆರಿ ಸ್ಟಿಲ್ ಇನ್ ದಟ್ ಝೋನ್. ಬಟ್ ಆಕ್ಚುಲಿ ಈ ಸಿನಿಮಾದಲ್ಲಿ ದ ಸ್ಕ್ರಿಪ್ಟ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿತ್ತು. ಅಂದ್ರೆ ಫಸ್ಟ್ ಟೈಮ್ ನಾನು ಕೇಳಿದಾಗ ನಾನು ಆಕ್ಚುಲಿ ಜನಾರ್ದನ್ ಸರ್ ಅವರಿಗೆ ಕೇಳಿದೆ, ಹೌ ವಿ ಗೋಯಿಂಗ್ ಟು ಶೂಟ್ ದಿಸ್ ಅಂತ, ಬಿಕಾಸ್ ಇಟ್ಸ್ ಎವ್ರಿ ಸೀನ್ ಸೋ ಡಿಫಿಕಲ್ಟ್ ಟು ಎಕ್ಸಿಕ್ಯೂಟ್. ಅಂಡ್ ಐ ಥಿಂಕ್ ದ ಎಕ್ಸಿಕ್ಯೂಷನ್ ಪಾರ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಇಟ್ಸ್ ವೆರಿ ಯುನೀಕ್. ಐ ನೋ ಪ್ರತಿಯೊಬ್ಬರು ಆಕ್ಟರ್ ಹೇಳ್ತಿದ್ದಾರೆ ನಮ್ಮ ಸಿನಿಮಾ ಚೆನ್ನಾಗಿದೆ, ಯು ನೋ ಇಟ್ಸ್ ವೆರಿ ಯುನೀಕ್, ಇಟ್ಸ್ ಡಿಫ್ರೆಂಟ್. ಬಟ್ ಐ ಥಿಂಕ್ ದಿಸ್ ಇಸ್ ಅ ವೆರಿ ನ್ಯೂ ಕೈಂಡ್ ಆಫ್ ಸಬ್ಜೆಕ್ಟ್, ಅಂಡ್ ಅದಕ್ಕೆ ಐ ಥಿಂಕ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಸೊ I'm hoping the trailer is liked by a lot of people, and cinema August 23rd release aagta ide. So I'm wishing the team all the very best, and thanks. Thank you so much ma'am, onsala chappale barre. And Dhaniya ma'am, nimma patra bagge hellebeku, yaaka avar mel bottle esidre? ನಾನು ಅದನ್ನ ಹೇಳ್ಬಿಟ್ರೆ ಕಥೆನೇ ಹೇಳ್ಬಿಡಂಗೆ. ಆದ್ರೆ ನಾನ್ ಎಸ್ತಿದ್ ಮಾತ್ರ ನೋಡಿದ್ದೀರಾ, ಅವ್ರು ನನಗೆ ಮಾಡಿರೋದ್ ಕಥೆ ನೋಡಿಲ್ಲ ನೀವು, ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಸೇರಿರೋದಕ್ಕೆ ಧನ್ಯವಾದಗಳು. ಸಾಕಾ ಪೌಡರ್ ಸಿನಿಮಾ ಬಗ್ಗೆ ಮಾತಾಡೋದಿದ್ರೆ, ಫ್ರಮ್ ಸ್ಟಾರ್ಟ್ ಟು ಫಿನಿಶ್, ಲೈಕ್ ನನ್ನ ಲೈಫ್ನಲ್ಲೇ ಐ ಥಿಂಕ್ ದ ಮೋಸ್ಟ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಆಗಿ ಉಳ್ಕೊಳ್ಳುತ್ತೆ ನನಗೆ. ಥ್ಯಾಂಕ್ ಯು ಟು ಕಾರ್ತಿಕ್ ಸರ್, ಯೋಗಿ ಸರ್, ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. TVF ಅವರ ಮೊದಲನೇ ಹೆಜ್ಜೆ, ನೀವೀಗಾಗಲೇ ಟ್ರೇಲರ್ನ ನೋಡಿರ್ತೀರಾ. KRG ಸಂಸ್ಥೆ ಏನಂದರೆ, ದೇ ಆರ್ ನೋನ್ ಟು ಮೇಕ್ ಯುನೀಕ್ ಕಾನ್ಸ್
ಸ್ಕ್ರಿಪ್ಟ್ಸ್. ಸೊ ಆ ಥರ ಒಂದು ಕಥೆನ ನಮ್ಮ ಡೈರೆಕ್ಟರ್ ಜನಾರ್ದನ್ ಸರ್ ಅವರು ತುಂಬ ಚೆನ್ನಾಗಿ ಕಲಿಸಿದ್ದಾರೆ ಅಂತ ಹೇಳಲೇಬೇಕು. ಏನಪ್ಪ ನಾನು ಮಾತಾಡ್ಬೇಕಾದ್ರೆ ಮೈಕಿಂಗ್. ಓಕೆ, ಸೊ ನಮ್ಮ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಬೇಕು. ಫೈನಲಿ ಕಮಿಂಗ್ ಟು ದ ಸ್ಟಾರ್ ಕಾಸ್ಟ್, ದಿಗಂತ್ ಅವರು, ಅನಿರುದ್ಧ ಅವರು, ಶರ್ಮಿಳಾ ಅವರು, ನಮ್ಮ ರಂಗಾಯಣ ರಘು ಸರ್, ರವಿಶಂಕರ್ ಸರ್, ದೇಶಪಾಂಡೆ ಸರ್, ಮತ್ತು ನಾಗಭೂಷಣ್ ಅವರು ಆ್ಯಂಡ್ ಹುಲಿ ಕಾರ್ತಿಕ್ ಅವರು, ಎಲ್ಲರ ಜೊತೆ ಕೆಲಸ ಮಾಡಿ ನನಗೆ ತುಂಬ ತುಂಬ ಖುಷಿಯಾಯಿತು. ಎಲ್ಲರೂ ಹೇಳ್ತಾರೆ ಶೂಟಿಂಗ್ ಮಾಡಬೇಕಂದ್ರೆ ಕಲಿತ್ವಿ, ಇದನ್ನು ಕಲಿತ್ವಿ, ಅದನ್ನು ಕಲಿತ್ವಿ. ನನಗೆ ನಿಜವಾಗ್ಲೂ ಇಟ್ ವಾಸ್ ಜಸ್ಟ್ ಲೈಕ್ ಅ ರೋಲರ್ ಕೋಸ್ಟರ್ ರೈಡ್, ಜಸ್ಟ್ ಸೋ ಮಚ್ ಫನ್. ಎಷ್ಟು ಮಜಾ ಮಾಡಿದ್ವಿ ಸೆಟ್ನಲ್ಲಿ ಅಂದರೆ ಅದು ನಾವು ರಿಫ್ಲೆಕ್ಟ್ ಆಗಿದೆ ನಮ್ಮ ಸಿನಿಮಾದಲ್ಲಿ. ಸೊ 23rd August ಮರೀದೆ ನಮ್ಮ ಸಿನಿಮಾನ ನೋಡಿ. ಈ ಒಂದು ಗ್ಲೂಮಿ ಅಟ್ಮಾಸ್ಫಿಯರ್, ಮೊನಾಟನಸ್ ಲೈಫ್ ಸ್ಟೈಲಿಂದ ಒಂದು ಬ್ರೇಕ್ ಬೇಕು ಅಂದರೆ ಬಂದು ನಮ್ಮ ಸಿನ್ 23rd ಥಿಯೇಟರ್ನಲ್ಲೇ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಕ್ಚುಲಿ ಒಂದೇ ಒಂದು ಪ್ರಶ್ನೆ ಇದೆ, ಇಷ್ಟು ಜನ ಹೀರೋಗಳಿದ್ದಾರೆ, ಎಲ್ಲರೂ ಹೀರೋಗಳೇ, ಇದರಲ್ಲಿ ಇಫ್ ಯು ಗೈಸ್ ಹ್ಯಾಡ್ ಟು ಪಿಕ್ ಒನ್ ಪರ್ಸನ್ ನೆಕ್ಸ್ಟ್ ಸಿನಿಮಾ ರೊಮ್ಯಾಂಟಿಕ್ ಪಾತ್ರ ಮಾಡೋಕ್ಕೆ, ರೊಮ್ಯಾಂಟಿಕ್ ಸಿನಿಮಾ ಮಾಡೋಕ್ಕೆ ಒಬ್ಬರನ್ನ ಪಿಕ್ ಮಾಡಿದ್ರೆ ಇಷ್ಟು ಜನರಲ್ಲಿ ಯಾರನ್ನು ಪಿಕ್ ಮಾಡ್ತೀರ? ಧನ್ಯಮ್ಮ, ನೋಡಿ ನೋಡಿ ನೋಡ್ಕೊಳ್ಳಿ, ಬಾಯ್ಸ್ನೆಲ್ಲ ನೋಡ್ಕೊಳ್ಳಿ. ಶರ್ಮಿಳಾ, ರಂಗಣ್ಣ ರೆಡಿನಾ ಸರ್? ಅಷ್ಟೇ ಸರ್, ಸಾರ್ಟೆಡ್. ವಿಜಯ್ ಮಲ್ಯ ಕ್ಯಾರೆಕ್ಟರ್ ಸೂಪರ್. ಮ್ಯಾಮ್ ನೀವು ಯಾರನ್ನ ಪಿಕ್ ಮಾಡ್ತೀರಾ? ಒಬ್ರಿ ಯಾಕೆ ಇಟ್ ಕೆನ್ ಬಿ ಲೈಕ್ 3 heroes 1 heroine ಆಗಿರ್ಬೋದು. ಕಾಮ ನೈಸ್. ಯಾರು ಯಾರು ಯಾರನ್ನ ಪಿಕ್ ಮಾಡ್ತೀರಾ? ಅವರೇ ಚೂಸ್ ಮಾಡಿ, ಅವರೇ ಚೂಸ್ ಮಾಡ್ಲಿ ಅಂತ. ನಮ್ಮ ಜನಾರ್ದನ್ ಸರ್ ನೆಕ್ಸ್ಟ್ ಸಿನಿಮಾ ಮಾಡ್ತಾರಲ್ಲ, ಅವರೇ ಅವರೇ ಕಾಸ್ಟಿಂಗ್ ಮಾಡ್ಲಿ. ಬಟ್ ಸೂಪರ್. ಅಸಲಿ ಇಲ್ಲಿದೆ. ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿಮುಟ್ಟಾದ RKI ಫ್ಲೈ ಆಸ್ ಬ್ರಿಕ್ಸ್ ಅಂಡ್ ಬ್ಲಾಕ್ಸ್, RKI ಇಂಡಸ್ಟ್ರೀಸ್, ಕಿತ್ನಳ್ಳಿ, ದಾಸನ್ಪುರ ಹೋಬಳಿ, ಬೆಂಗಳೂರು ನಾರ್ತ್.